ಪೀಣ್ಯ ಜಮಖಾಂಧ ಅಧ್ಯಕ್ಷನಾದ ನಾನು ಅಶ್ವಥ್ ನಾರಾಯಣ ಹಾಗೂ ನಮ್ಮ ರಮೇಶ್ ಸೆಕ್ರೆಟರಿ ಈ ಜಮಖಾಂಧ ಪೀಣ್ಯ ಜಮಖಾಂಧ ನಾಲ್ಕನೇ ಒಂದು ಹಂತ ಏನು ಸ್ವಿಮ್ಮಿಂಗ್ ಪೂಲು ಹಾಗೂ ನಮ್ಮ ಗೆಸ್ಟ್ ರೂಮ್ಸು ಹಾಗೂ ಈ ಜಿಮ್ ಹಾಲನ್ನು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಇದಕ್ಕೆ ಪ್ರಮೋದ್ ಮಾಧವರಾಜು ಸ್ಪೋರ್ಟ್ಸ್ ಮಿನಿಸ್ಟ್ರು, ಹಾಗೆ ನಮ್ಮ ಭಾಗದ ಎಮ್ ಎಲ್ ಎ ಆದ ಸಚಿವ ಇದು ಮುನಿರಾಜು ಅವರು ಈ ಉದ್ಘಾಟನೆಗೆ ಬಂದು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಇದು ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಇಂಡಸ್ಟ್ರಿಯಲಿಸ್ಟ್ ಒಂದು ಕ್ಲಬ್ಬು. ಇಲ್ಲಿ ಎಲ್ಲ ಇಂಡಸ್ಟ್ರಿಯಲಿಸ್ಟ್ ಮೆಂಬರ್ಸ್ ಆಗಿದ್ದಾರೆ, ಅವರು ಇದನ್ನು ಸದುಪಯೋಗ ಪಡ್ಕೋಬೇಕಂತ ನನ್ನ ವಿನಂತಿ. ಹಾಗೆ ಇದು ಫೀಸೇ ಇರ್ಬೋದು, ಇದರಲ್ಲಿ ನಾಮಿನಲ್ ಫೀಸ್ ಮಾಡಿದ್ದೀವಿ. ಸ್ವಿಮ್ಮಿಂಗ್ ಪೂಲ್ಗಿರ್ಬೋದು, ಶಟಲ್ ಕೋರ್ಟ್ಗಿರ್ಬೋದು ಹಾಗೂ ಜಿಮ್ಗೂ ಇದನ್ನು ನಾನ್ ಮೆಂಬರ್ಸ್ಗೂ ಮಾಡಿದ್ದೀವಿ. ಈ ಭಾಗದ ಜನಗಳು ಪಬ್ಲಿಕ್ಸ್ ಯೂಸ್ ಮಾಡ್ಬೋದು. ಅದು ಮೆಂಬರ್ ಅದನ್ನು ಏನು ಫೀಸ್ ಫಿಕ್ಸ್ ಮಾಡಿದ್ದೀವಿ ಅದ್ರ ಬಗ್ಗೆ. ಈ ಹಾಗೆ ಈ ಏನು ನಾವು ಇವತ್ತು ಒಂದು ಮೆಂಬರ್ಸ್ಗೋಸ್ಕರ ಒಂದು ಮನೋರಂಜನೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ಅದು ಸುಧಾ ಬರ್ಗೂರ್ ಹಾಗೂ ತಂಡದವರಿಂದ ಇಟ್ಕೊಂಡಿದ್ದೀವಿ. ಅಮ್ಮ ಖುಷಿ ಅನಿಸುತ್ತೆ ನಮಗೆ, ಯಾಕೆಂದರೆ ಇಲ್ಲಿ ನಿಯರ್ ಬೈ ಈ ಪೀಣ್ಯ ಸರೌಂಡಿಂಗ್ಸಲ್ಲಿ ಯಾವುದು ಕ್ಲಬ್ಸ್ ಇಲ್ಲ ಈ ಥರ. ಅಂದರೆ ರಿಕ್ರಿಯೇಷನಲ್ ಕ್ಲಬ್ಬು ಅಂದರೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಪ್ಲಸ್ ಜಿಮ್ಮು ಸ್ವಿಮ್ಮಿಂಗ್ ಪೂಲು ಈ ಫೆಸಿಲಿಟಿ ಇಲ್ಲೆಲ್ಲೂ ಇಲ್ಲ. ಸೊ ಹಾಗಾಗಿ ನಮಗೂ ಖುಷಿ ಅನಿಸುತ್ತೆ, ಅಟ್ಲೀಸ್ಟ್ ಈ ಭಾಗದ ಜನರಿಗೆ ಸ್ವಲ್ಪ ಸದುಪಯೋಗ ಪಡ್ಕೋಬೋದು ಅವರು. ಯಾಕೆಂದರೆ ಇಲ್ಲಿ ಫೆಸಿಲಿಟಿ ಇಲ್ಲದೆ ಇರೋದ್ರಿಂದ ನಾವೆಲ್ಲರಿಗೂ ಈವನ್ ಪಬ್ಲಿಕ್ಸ್ಗೂ ನಾವು ಅಲೋ ಮಾಡ್ತಾಯಿದ್ದೀವಿ. ಸೊ ಹೆಲ್ತ್ ಭಾಳ ಇಂಪಾರ್ಟೆಂಟ್ ಎಲ್ಲದಕ್ಕಿಂತ ಮೈನು. ನಾವು ಇಂಡಸ್ಟ್ರಿಯಲ್ಲಿ ಏನಂದರೆ ಟೋಟಲ್ ಡೇಯಿಂದ ಈವ್ನಿಂಗ್ ತನಕ ಹೆಕ್ಟಿಕ್ ಆಗಿಬಿಟ್ಟಿರ್ತೀವಿ ಯೂಶ್ವಲಿ. ಸೊ ಸ್ವಲ್ಪ ನಮಗೂ ಇಲ್ಲಿ ಬಂದು ಸ್ವಲ್ಪ ಎಕ್ಸಸೈಸ್ ಮಾಡಿ ಸ್ವಿಮ್ಮಿಂಗ್ ಮಾಡಿದ್ರೆ ಸೊ ರಿಲ್ಯಾಕ್ಸೇಷನ್ ಆಗುತ್ತೆ. ಇಟ್ ಈಸ್ ಬೆಟರ್ ಫಾರ್ ಅಸ್ ಆಲ್ಸೋ.